ವೀಕ್ಷಕರ ಅಂಜನ ಭವಿಷ್ಯದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ. ನಾನು ನಿಮ್ಮ ಬಸವರಾಜ್ ಐಟಿ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾನು ದಿನಾಂಕ 4, ದಿನಾಂಕ 13, ದಿನಾಂಕ 22 ಮತ್ತು ದಿನಾಂಕ 31 ಈ ದಿನಾಂಕದಲ್ಲಿ ಜನಿಸಿರತಕ್ಕಂತವರ ಲಕ್ಕಿ ನಂಬರ್ ಯಾವುದು, ಲಕ್ಕಿ ದಿನ ಯಾವುದು, ಲಕ್ಕಿ ಬಣ್ಣ ಯಾವುದು ಮತ್ತು ಲಕ್ಕಿ ಸ್ಟೋನ್ ಯಾವುದು, ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿರತಕ್ಕಂತ ಮಾಹಿತಿಯನ್ನು ಕೊಡೋನಿದ್ದೇನೆ. ಅದಕ್ಕಿಂತ ಮೊದಲು ನಮ್ಮ ಅಂಜನ ಭವಿಷ್ಯ ಚಾನೆಲ್ ಗೆ ಹೊಸಬರಾಗಿದ್ರೆ ಕೆಳಗಡೆ ಇರತಕ್ಕಂತ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಪಕ್ಕದಲ್ಲಿ ಇರತಕ್ಕಂತ ಬೆಲ್ ಬಟನ್ ಒತ್ತಿ ಇದೇ ರೀತಿಯಾಗಿರತಕ್ಕಂತ ಹಲವಾರು ವಿಡಿಯೋಗಳನ್ನು ನೀವು ನೋಡಬಹುದು. ಮೊದಲನೆಯದಾಗಿ ಲಕ್ಕಿ ನಂಬರ್ ಯಾವುದು ಅಂತ ಹೇಳ್ತೀನಿ. ಈ ದಿನಾಂಕದಲ್ಲಿ ಜನಿಸಿರತಕ್ಕಂತವರಿಗೆ ಅದನ್ನು ನೋಟ್ ಮಾಡ್ಕೊಳ್ಳ್ರಿ. ಸಾಮಾನ್ಯವಾಗಿ ಈ ದಿನಾಂಕದಲ್ಲಿ ಜನಿಸಿರತಕ್ಕಂತವರ ಲಕ್ಕಿ ನಂಬರ್ ಬಂದು ಸಂಖ್ಯೆ 3, ಸಂಖ್ಯೆ 6. ಕೂಡಿಸಿದಾಗ 3 ಬರಬೇಕು, ಇಲ್ಲ ಕೂಡಿಸಿದಾಗ 6 ಬಂದ್ರೆ ಅತ್ಯಂತ ಶುಭವಾಗಿರತಕ್ಕಂತ ಸಂಖ್ಯೆಗಳಾಗ್ತವೆ. 8 ಅನ್ನು ಸಹ ಹೇಳಬಹುದು, ಆದರೆ 8 ಅನ್ನ ಸಂಖ್ಯಾಶಾಸ್ತ್ರದ ಪ್ರಕಾರ ನಾವು ಅಲ್ಲಿಯೂ ಸಹ ಅದನ್ನು ಉಪಯೋಗಿಸಕ್ಕೆ ಹೋಗಲ್ಲ. ಆದ್ದರಿಂದ ಸಂಖ್ಯೆ 8 ಅನ್ನು ಮರೆತು ಬಿಡಿ. ಸಂಖ್ಯೆ 8 ನ ಓನರ್ ಆಗಿರತಕ್ಕಂತ ಶನಿ ಮಹಾತ್ಮ ಮತ್ತು ಸಂಖ್ಯೆ 4 ಕ್ಕೆ ಓನರ್ ಆಗಿರತಕ್ಕಂತ ರಾಹು, ಇಬ್ಬರಿಗೂ ಮಿತ್ರತ್ವ ಇದೆ, ಆದರೂ ಸಹ ಆ ಸಂಖ್ಯೆಗಳನ್ನು ಸಾಮಾನ್ಯವಾಗಿ ನಾವು ಫಾಲೋ ಮಾಡಲ್ಲ. ಆದ್ದರಿಂದ ಸಂಖ್ಯೆ 3 ಮತ್ತು ಸಂಖ್ಯೆ 6 ಅತ್ಯಂತ ಶುಭವಾಗಿರತಕ್ಕಂತ ಸಂಖ್ಯೆ. ಈ ಸಂಖ್ಯೆಗಳು ಕೂಡಿಸಿದಾಗ ಬರಬೇಕು. ಉದಾಹರಣೆಗೆ 12, ಸೈಟ್ ನಂಬರ್ 12 ಇರುತ್ತೆ ಅಂತ ತಕೊಳ್ಳಿ. 1 2 ಕೂಡಿಸಿದ್ರೆ ಅಷ್ಟೇ ಆಯಿತು, 3 ಆಯಿತು. ಅದೇ ರೀತಿಯಾಗಿ ಸೈಟ್ ನಂಬರ್ ಇರುತ್ತೆ ಅಥವಾ ಯಾವುದೋ ಒಂದು ಮೊಬೈಲ್ ಸಂಖ್ಯೆ ಇರುತ್ತೆ, ಕೂಡಿಸಿದಾಗ ಸಂಖ್ಯೆ ಎಲ್ಲ ಸೇರಿಸಿದಾಗ 6 ಬಂದರೆ ಆ ಸಂಖ್ಯೆನೂ ಸಹ ಅತ್ಯಂತ ಶುಭವಾಗಿರತಕ್ಕಂಥ ಸಂಖ್ಯೆ ಆಗುತ್ತೆ. ಈ ಹೊಸ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ, ಏನೋ ಒಂದು ಬಿಸ್ನೆಸ್ ಮಾಡೋಕೆ ಹೋಗ್ತಿರ್ತಾರೆ, ಯಾವುದೋ ಒಂದು ಅಂಗಡಿ ಓಪನ್ ಮಾಡೋಕೆ ಹೋಗ್ತಿರ್ತಾರೆ ಅಥವಾ ಇನ್ನೊಂದೇನೋ ಹೊಸ ಕೆಲಸ ಕಾರ್ಯ ಮಾಡೋಕೆ ಹೋಗ್ತಾ ಇರ್ತೀರಾ, ಅಂಥ ಸಂದರ್ಭದಲ್ಲಿ ಈ ಸಂಖ್ಯೆಗಳನ್ನು ಉಪಯೋಗಿಸ್ಕೊಳ್ರಿ. ಆದರೆ ದಿನನಿತ್ಯ ಮಾಡ್ತಕ್ಕಂಥ ವಿಷಯಗಳಿಗೆ ಈ ಸಂಖ್ಯೆಗಳನ್ನು ನೋಡುವಂಥ ಅವಶ್ಯಕತೆ ಖಂಡಿತವಾಗೂ ಇಲ್ಲ. ಹಾಗಾದರೆ ಈ ಸಂಖ್ಯೆಗಳನ್ನು ನಾವು ಫಾಲೋ ಮಾಡಬೇಕಾದ್ರೆ ಕೂಡಿಸಿದಾಗ ಈ ಸಂಖ್ಯೆ ಬರಬೇಕಂತ ಹೇಳಿದೆ. ಅದೇ ರೀತಿಯಾಗಿ ಇಲ್ಲ ಕೂಡಿಸಿದಾಗ ಬರತಕ್ಕಂಥ ಸಂಖ್ಯೆಗಳು ಸಿಗ್ತಾ ಇಲ್ಲ ಅಂತಂದಾಗ ಅಂಥ ಸಂದರ್ಭದಲ್ಲಿ ನೀವೇ ಮಾಡಬೇಕಾಗುತ್ತೆ, ಕೊನೆಗೆ ಈ ಸಂಖ್ಯೆಗಳು ಬರೋ ಹಾಗೆ ನೋಡ್ಕೋಬೇಕಾಗುತ್ತೆ. ಕೊನೆಗೆ ಈ ಸಂಖ್ಯೆಗಳು ಬರೋ ಇದ್ರೂ ಸಹ ಅವು ಏರಿಕೆ ಕ್ರಮದಲ್ಲಿ ಇರಬೇಕು. ಉದಾಹರಣೆಗೆ 13, 23 ಈ ರೀತಿಯಾಗಿ ಬರ್ತಕ್ಕಂಥ ಸಂಖ್ಯೆಗಳು. ಅದೇ ರೀತಿಯಾಗಿ 16, 06, 16, 26, 36, 46, 56, ಹೀಗೆ 66 ಬಂದರೆ ಸಮ ಸಂಖ್ಯೆ ಆಗುತ್ತೆ, ಮತ್ತು 76, 86 ಬಂದರೆ ಇಳಿಕೆ ಕ್ರಮ ಆಗಿಬಿಡುತ್ತೆ. ಇಳಿಕೆ ಕ್ರಮದಲ್ಲಿ ಬರಬಾರ್ದು. ಕೊನೆಗೆ ಬರೆದು ಹಾಗೆ ಇರದಂಥ ಸಂಖ್ಯೆಗಳಿದ್ದರೆ ಅವು ಸಹ ಏರಿಕೆ ಕ್ರಮದಲ್ಲಿದ್ದರೆ ಅತ್ಯಂತ ಶುಭ ಆಗಿರತಕ್ಕಂಥ ಸಂಖ್ಯೆಗಳಾಗ್ತವೆ. ಯಾವ ಸಂಖ್ಯೆಯನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತಂದರೆ ಈ ದಿನಾಂಕದಲ್ಲಿ ಜನಿಸಿರ್ತಕ್ಕಂಥವ್ರು ಸಂಖ್ಯೆ 1 ಮತ್ತು 2 ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಯಾಕಂದರೆ ಸ್ವಲ್ಪ ಶತ್ರುತ್ವ ಬರುತ್ತೆ ಆ ಸಂಖ್ಯೆಗಳಿಗೆ. ಆದ್ದರಿಂದ ಸಂಖ್ಯೆ 1 ಮತ್ತು 2 ಸ್ವಲ್ಪ ಅವಾಯ್ಡ್ ಮಾಡಿರಿ. ಯಾವ್ದಾದ್ರು ಹೊಸ ಕೆಲಸ ಕಾರ್ಯ ಮಾಡಬೇಕಾದ್ರೆ, ದಿನನಿತ್ಯ ಮಾಡ್ತಕ್ಕಂಥ ಕೆಲಸಗಳಿಗೆ ಸಂಖ್ಯೆಗಳು ನೋಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದೀನಿ, ಅದು ಗಮನದಲ್ಲಿ ಇಟ್ಕೊಳ್ರಿ. ಇಷ್ಟೊತ್ತು ಲಕ್ಕಿ ನಂಬರ್ ಯಾವುದಂತ ನಾನು ಹೇಳಿದೆ ಈ ದಿನಾಂಕದ ಜನಿಸಿರ್ತಕ್ಕಂಥವ್ರಿಗೆ. ಈಗ ಲಕ್ಕಿ ಬಣ್ಣ ಯಾವುದಂತ ಹೇಳ್ತೀನಿ, ಗಮನ ಇಟ್ಟು ಕೇಳಿಸ್ಕೊಡ್ರಿ. ಕಂದು ಬಣ್ಣ, ಕಂದು ಬಣ್ಣ ಸಹ ತುಂಬ ಚೆನ್ನಾಗಿ ಆಗಿ ಬರುತ್ತೆ. ಅದೇ ರೀತಿಯಾಗಿ ಹಳದಿ ಬಣ್ಣ ಚೆನ್ನಾಗಿ ಆಗಿ ಬರುತ್ತೆ, ಬಿಳಿ ಬಣ್ಣ ಸಹ ಚೆನ್ನಾಗಿ ಆಗಿ ಬರುತ್ತೆ. ಕಂದು, ಬಿಳಿ, ಹಳದಿ ಬಣ್ಣ ಚೆನ್ನಾಗಿ ಆಗಿ ಬರುತ್ತೆ. ಕಪ್ಪು ಬಣ್ಣ ಸಹ ಆಗಿ ಬರುತ್ತೆ, ನೀಲಿ ಬಣ್ಣನೂ ಸಹ ಆಗಿ ಬರುತ್ತೆ. ಕಪ್ಪು, ನೀಲಿ, ಹಳದಿ, ಕಂದು ಬಣ್ಣ, ಬಿಳಿ ಬಣ್ಣ ಇವೆಲ್ಲವೂ ಸಹ ಚೆನ್ನಾಗಿ ಆಗಿಬರುತ್ತೆ ಈ ದಿನಾಂಕದಲ್ಲಿ ಜನಿಸಿರ್ತಕ್ಕಂಥವ್ರು. ಬಣ್ಣ ನೋಡೋದಂದರೆ ನೀವು ಹಾಕ್ಕೊಳ್ತಕ್ಕಂಥ ಡ್ರೆಸ್ಸು, ಮನೆ ಹೊಡಿತಕ್ಕಂಥ ಪೇಂಟ್ ಆಗಿರ್ಬೋದು, ತಗೊಳ್ತಕ್ಕಂಥ ವೆಹಿಕಲ್ ಆಗಿರ್ಬೋದು, ಇವೆಲ್ಲವೂ ಸಹ ಈ ಬಣ್ಣದಲ್ಲಿದ್ದರೆ ಒಳ್ಳೆಯದಂತ ಹೇಳ್ತೀವಿ. ಅಂದರೆ ಪೂರ್ತಿಯಾಗಿ ಅದೇ ಬಣ್ಣದಲ್ಲಿರತಕ್ಕಂಥದ್ದಲ್ಲ, ಆ ಬಣ್ಣ ಹೈಲೈಟ್ ಆಗಬೇಕಂತ ಹೇಳುವಂಥದ್ದು. ಆದ್ದರಿಂದ ಇದನ್ನು ಗಮನ ಇಟ್ಟು ನೋಡಬೇಕಾಗುತ್ತೆ. ಸ್ವಲ್ಪ ಸಾಮಾನ್ಯವಾಗಿ ಈ ಕೆಂಪು ಬಣ್ಣವನ್ನು ಅವಾಯ್ಡ್ ಮಾಡಬೇಕಾಗುತ್ತೆ ಈ ದಿನಾಂಕದಲ್ಲಿ ಜನಿಸಿರ್ತಕ್ಕಂಥವ್ರು, ಆಯಿತಾ. ಹಾಗಾದರೆ ನೆಕ್ಸ್ಟು ಲಕ್ಕಿ ದಿನ ಯಾವಂತ ಹೇಳ್ತೀನಿ ನೋಟ್ ಮಾಡ್ಕೊಳ್ರಿ. ಈ ದಿನಾಂಕದಲ್ಲಿ ಜನಿಸಿರ್ತಕ್ಕಂಥವ್ರು ಅತ್ಯಂತ ಶುಭವಾಗಿರತಕ್ಕಂಥ ದಿನ ಬಂದು ಶುಕ್ರವಾರ ಆಗುತ್ತೆ. ಗುರುವಾರ ಮತ್ತು ಶುಕ್ರವಾರ ತುಂಬ ಶುಭವಾಗಿರತಕ್ಕಂಥ ದಿನಗಳಾಗ್ತವೆ. ಯಾವುದರ ಹೊಸ ಕೆಲಸ ಕಾರ್ಯಗಳು ಮಾಡಬೇಕಾದ್ರೆ ಕೆಲವೊಂದು ಸಂದರ್ಭದಲ್ಲಿ ನಿಮ್ಮ ರೇಟ್ ಆಫ್ ಸಕ್ಸಸ್ ಏನಿರುತ್ತೆ ಹೆಚ್ಚಿಗೆ ಆಗುತ್ತೆ ಈ ದಿನಗಳಲ್ಲಿ ಮಾಡಿದಾಗ. ಸಾಮಾನ್ಯವಾಗಿ ಭಾನುವಾರ ಮತ್ತು ಸೋಮವಾರ ಅವಾಯ್ಡ್ ಮಾಡಿರಿ ಈ ದಿನಾಂಕದಲ್ಲಿ ಜನಿಸಿರ್ತಕ್ಕಂಥವ್ರು. ಹೊಸ ಕೆಲಸ ಕಾರ್ಯಗಳು ಮಾಡಬೇಕಾದ್ರೆ ಮಾತ್ರ ಅದನ್ನು ಮುಖ್ಯವಾಗಿ ಗಮನದಲ್ಲಿಟ್ಕೊಡ್ರಿ. ಲಕ್ಕಿ ಸ್ಟೋನ್ ಯಾವ್ದು ಅಂತ ಹೇಳ್ತೀನಿ ನೋಟ್ ಮಾಡ್ಕೊಡ್ರಿ. ಗೋಮೇಧ ಅಂತ ಹೇಳ್ತಕ್ಕಂಥದ್ದು, ಕೆಂಪು ಇಲ್ಲ, ಈ ಕಡೆ ಕಪ್ಪು ಇಲ್ಲ, ಆ ರೀತಿಯಾಗಿರ್ತಕ್ಕಂಥ ಬಣ್ಣ. ಈ ಜರ್ಕಾನನ್ನು ನೀವು ಧರಿಸಬೇಕಾಗುತ್ತೆ. ಜರ್ಕಾನನ್ನು ಗಂಡುಮಕ್ಕಳು ಬಲಗೈಯಲ್ಲಿ ಧರಿಸಬೇಕಾಗುತ್ತೆ, ಹೆಣ್ಮಕ್ಳು ಎಡಗೈಯಲ್ಲಿ ಧರಿಸ್ಬೋದು. ಗಂಡುಮಕ್ಳು ಬಲಗೈಯಲ್ಲಿ ಧರಿಸಿದಾದರೆ ಬಲಗೈ ತೋರ್ ಬೆರಳಿಗೆ ಧರಿಸ್ಬೋದು, ಇಲ್ಲ ಮಧ್ಯ ಬೆರಳಿಗೆ ಧರಿಸ್ಕೋಬೋದು, ಪಂಚಲೋಹದಲ್ಲಿ ಧರಿಸ್ಕೋಬೇಕಾಗುತ್ತೆ, ಇಲ್ಲ ಚಿನ್ನದಲ್ಲಿ ಸಹ ಧರಿಸ್ಕೋಬೋದು. ಹೆಣ್ಮಕ್ಳು ಎಡಗೈಯಲ್ಲಿ ತೋರ್ ಬೆರಳಿಗೆನೆ ಧರಿಸ್ಬೇಕಾಗುತ್ತೆ. ಇದು ಇಷ್ಟನ್ನು ಸಹ ನೀವು ಫಾಲೋ ಮಾಡಬೇಕಾಗುತ್ತೆ. ವೀಕ್ಷಕರು, ಇಷ್ಟೊಂದು ಕೊಟ್ಟಿರತಕ್ಕಂಥ ವಿಷಯಗಳೇನಿದೆ ಇದು ಜನರಲ್ ಆಗಿರ್ತಕ್ಕಂಥ ವಿಷಯಗಳು. ಈ ಜನರಲ್ ಆಗಿರ್ತಕ್ಕಂಥ ವಿಷಯಗಳನ್ನು ಫಾಲೋ ಮಾಡಿದಾಗ ಸಹ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಬದಲಾವಣೆಗಳು ಬರ್ತಾ ಇರುತ್ತೆ. ಆದರೆ ಇನ್ನಷ್ಟು ನಿಖರವಾಗಿ ನಾವು ವಿಷಯಗಳು ತಿಳ್ಕೊಬೇಕಾದ್ರೆ ನಿಮ್ಮ ಜಾತಕಲ್ಲಿರ್ತಕ್ಕಂಥ ಗ್ರಹಗತಿಗಳು ಸಹ ಅಷ್ಟೇ ಮುಖ್ಯವಾಗುತ್ತೆ. ಆದ್ದರಿಂದ ನಿಮ್ಮ ಜಾತಕವನ್ನು ತೋರಿಸಿದರೆ ನೇರವಾಗಿ ಒಂದು ಟೈಮ್ ತೊಗೊಂಡ್ಬಂದು ಭೇಟಿಯಾಗಿ ನಿಮ್ಮ ಜಾತಕ ಏನು ಹೇಳುತ್ತೆ, ಅಲ್ಲಿರ್ತಕ್ಕಂಥ ಗ್ರಹಗತಿಗಳು ಏನು ಹೇಳ್ತವೆ, ಅದಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ತಿಳ್ಕೊಬೋದು.
ಇಲ್ಲ ಡೈರೆಕ್ಟ್ ಪರಿಹಾರ ಬೇಕಂದ್ರೆ ಅಷ್ಟು ದಿಗ್ಬಂ ತರ್ಸ್ಕೊಂಡು ಮನೆಗೆ ಕಳಿಸ್ಕೊಡ್ರಿ ಇಲ್ಲ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಟೈಮ್ ಗೊತ್ತಿಲ್ಲ ಅಂತಂದ್ರೆ 8 ರಿಂದ 12 ಸಿಬ್ಬ ಮಕ್ಕಳ ಕೋಕುಮನಿ ಅಂದ್ರೆ ಅಂಜನ ಹಾಕ್ತಿವಿಲ್ಲ ಅಂದ್ರೆ ಅಂಜನವನ್ನ ಹಾಕಲ್ಲ ಅಂಜನ ಹಾಕುವ ಉದ್ದೇಶ ಏನಂದ್ರೆ ಸಮಸ್ಯೆ ಕಾರಣ ಏನಿದೆ ಮಾಂತ್ರಿಕ ಸಮಸ್ಯೆಗಳಾಗಿದೆ ಅಂತ ತಿಳ್ಕೊಳ್ಳೋಕೆ ಅಷ್ಟು ದಿಗ್ಬಂ ನಾನು ಆಗಲೇ ಹೇಳಿದೆ ಅದನ್ನ ಮಾಂತ್ರಿಕ ಸಮಸ್ಯೆ ಏನೇ ಮಾಡಿದ್ರು ಯಾರೇ ಮಾಡಿದ್ರು ನಿವಾರಣೆ ಆಗುತ್ತೆ ಮುಂದೆ ಯಾರೇ ಮಾಡ್ಸಕ್ಕೆ ಬಂದ್ರು ನಿಮಗೆ ಎಫೆಕ್ಟ್ ಆಗಲ್ಲ ಅದರಿಂದ ಅದನ್ನ ನಿಮಗೆ ಅನುಕೂಲ ಇದ್ದರೆ ತರಿಸ್ಕೊಂಡು ಅಳವಡಿಸ್ಕೊಡ್ರಿ ವೀಕ್ಷಕರೇ ಇಷ್ಟು ಹೇಳ್ತಾ ನಮ್ಮ ಅಂಜನ ಭೂಷಣ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರ್ತಿದ್ರೆ ಕೆಳಗಿರತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿಯಾಗಿರ್ತಕ್ಕಂಥ ಹಲವಾರು ವಿಡಿಯೋಗಳನ್ನ ನೀವು ನೋಡೋಕೆ ಅನುಕೂಲ ಆಗುತ್ತೆ ಇಷ್ಟು ಹೇಳ್ತಾ ಬಹುತೇಕ ತಮ್ಮೆಲ್ಲರಿಗೂ ಒಳ್ಳೇದು ಮಾಡೋದು ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾನೆ ಎಲ್ಲರೂ ಒಳ್ಳೆಯದಾಗಲಿ ನಮಸ್ಕಾರ